ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯ ಮಹಾಸ್ವಾಮಿಗಳು ಚಿಕ್ಕೋಡಿ ಶ್ರೀ 1008 ಆದಿನಾಥ ದಿಗಂಬರ ಜೈನ ಮಂದಿರ ಚಿಕ್ಕೋಡಿಯಲ್ಲಿ ಶ್ರವಣಬೆಳಗೊಳ ಮಠದ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಸಮಾಧಿ ಮರಣ ಹೊಂದಿದ್ದರಿಂದ ಶ್ರದ್ಧಾಂಜಲಿ ಸಭೆಯನ್ನು ನಡೆಸಲಾಯಿತು. ಚಿಕ್ಕೋಡಿಯ ಸಮಸ್ತ ಜೈನ ಶ್ರಾವಕ ಶ್ರಾವಕಿಯರು ವಿನಯಾಂಜಲಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಮಹಾಸ್ವಾಮಿಯವರ ಅಕಾಲಿಕ ಅಗಲುವಿಕೆಯಿಂದ ಸಮಸ್ತ ಭಾರತ ದೇಶದ ಜೈನ ಸಮುದಾಯಕ್ಕೆ ತುಂಬಲಾರದ ಹಾನಿಯಾಯಿತು. ಮಹಾಸ್ವಾಮಿಗಳು ಕೆಲವು ವರ್ಷಗಳ ಹಿಂದೆ ದವಳ ಗ್ರಂಥವನ್ನು ಸಮಸ್ತ ಸಮಾಜಕ್ಕೆ ಅರ್ಪಿಸಿದರು. ಕಳೆದ ಸಲದ ಮಹಾಮಸ್ತಕಾಭಿಷೇಕದಲ್ಲಿ ಚಿಕ್ಕೋಡಿ ಸಮಾಜಕ್ಕೆ ವಿಶೇಷ ಸವಲತ್ತು ಕೊಟ್ಟಿದ್ರು. ಸಭೆಯಲ್ಲಿ ಮಾನ್ಯ ಶ್ರೀ ಧನ್ಯಕುಮಾರ ಗುಂಡೆ, ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗದ ಸದಸ್ಯರು ನವದೆಹಲಿ ಹಾಜರಿತು. ಅವರು ನಮ್ಮ ಸಮಾಜದ ಕರ್ಮಯೋಗಿಗಳಾಗಿದ್ದು ಧರ್ಮದ ಬಗ್ಗೆ ಗಂಭೀರವಾಗಿ ಅಧ್ಯಯನ ಮಾಡಿದಂಥ ವ್ಯಕ್ತಿ. ಅದೇ ಪ್ರಕಾರ ತಮ್ಮ ಜೀವನದುದ್ದಕ್ಕೂ ಕರ್ಮ ಸಿದ್ಧಾಂತ ಅಳವಡಿಸಿಕೊಂಡು ಬದುಕಿದಂಥ ಮಹಾನ್ ವ್ಯಕ್ತಿ. ಚಿಕ್ಕೋಡಿ ಆದಿನಾಥ ಮಂದಿರದ ಅಧ್ಯಕ್ಷರಾದ ಶ್ರೀ ವರ್ಧಮಾನ ಸದಲಗೈ ಅವರು ಮಹಾರಾಜರ ಅಗಲುವಿಕೆಯಿಂದ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ಹಾಗೂ ಸಮಸ್ತ ಸಮಾಜವು ಅನಾಥವಾದಂತಾಗಿದೆ. ರಣಜಿತ ಸಾಂಗ್ರೋಳಿ ತಮ್ಮ ವಿನಯಾಂಜಲಿಯಲ್ಲಿ ಮಹಾರಾಜರ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಾಡಿದ ಕಾರ್ಯ ನೆನಪಿಸಿಕೊಂಡರು. ಸೌಮೇಘಾರೋಗಡೆ ಸ್ವಾಮೀಜಿಯವರ ಕಿರುಪರಿಚಯ ಹಾಗೂ ಕಾರ್ಯದ ಬಗ್ಗೆ ವಿವರಿಸಿದರು. ಸೌ ಉಜ್ವಲ ಚಮಕಲೆ ಅವರು ಸ್ವಾಮೀಜಿಯವರ ಜೈನ ಧರ್ಮಕ್ಕೆ ಮಾಡಿದ ಅಪಾರ ಕೊಡುಗೆ ಬಗ್ಗೆ ಹೇಳಿದರು. ಸೌ ಸಂಧ್ಯಾ ಪಾಟೀಲ್ ಅವರು ಭಟ್ಟಾರಕರು ಜೈನ ಸಮಾಜದ ಬಡತನ ರೇಖೆಗಿಂತ ಕೆಳಗಿನ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್, ಫಾರ್ಮಸಿ, ಆಯುರ್ವೇದ ಕಾಲೇಜು ಸ್ಥಾಪಿಸಿ ಅಮೂಲ್ಯ ಕೊಡುಗೆ ಕೊಟ್ಟಿದ್ದು ಜ್ಞಾಪಿಸಿದರು. 2019 ಮಹಾಪೂರದ ವೇಳೆಗೆ ಚಾತುರ್ಮಾಸ ವೃತ್ತ ಬದಿಗೆ ಇಟ್ಟು ಬೆಳಗಾವಿ ಜಿಲ್ಲೆಯ ಅಥಣಿ, ಉಗಾರ, ಹುಕ್ಕೇರಿ ಭಾಗದ ನೂರಾರು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ರು ಹಾಗೂ ಜೀವನೋಪಾಯದ ಪರಿಕರಗಳನ್ನು ಹಂಚಿದ್ರು. ಹಾಜರಿದ್ದ ಮಹನೀಯರು ಮೇಘಾರೋಕಡೆ, ಉಜ್ವಲ ಚಮಕಲೆ, ಸಂಧ್ಯಾ ಪಾಟೀಲ್, ಪುಷ್ಪ ಶೆಟ್ಟಿ, ಆದಿನಾಥ್ ಶೆಟ್ಟಿ, ಪ್ರವೀಣ್ ಗೋಸರವಾಡೆ, ಪಿಂಟು ಮೆಕ್ಕಳಗಿ, ಅಪ್ಪು ದಿನಕರ, ಲಕ್ಷ್ಮೀಕಾಂತ್ ಶೆಟ್ಟಿ, ವೈಭವ ಶೆಟ್ಟಿ, ಸಾಗರ ಫಲಸೆ. ಕರ್ಮಯೋಗಿ ಸ್ತ್ರೀ ಕರ್ಮಯೋಗಿ ಕಾರ್ಯಕ್ಕೆ ಮಹಾರಾಜಿ ಸಭೆಯಲ್ಲಿ ಸೇರಿದ್ವಿ. ಎಲ್ಲರಿಗೂ ಚಮತ್ಕಾರಿ ಅವರು ಧಾರ್ಮಿಕ ಕ್ಷೇತ್ರ ಪರಂಪರೆಗೆ ಯಾಕಂದ್ರೆ ಒಂದು ಸೂಚಿ ಕೊಟ್ಟಿದ್ದೀರ್ತಿ ಸ್ವಾಮಿ. ಈ ಕೆಲವೊಂದು ವರ್ಷಗಳ ನೋಡಿದ್ರೆ ಯಾಕಂದ್ರೆ ಎಲ್ಲ ನಮ್ಮ ಜೈನ ಅಂದ್ರೆ ಮಠಗಳು ಭಾಳ ಮಠ ಇದಾವೆ ಅಂದ್ರೆ ಮಠಾಧೀಶ ಅಂತಕ್ಕಂಥ ಯಾವುದು ಲಿಂಕ್ ಇಲ್ಲ. ಅವೆಲ್ಲ ಮಠವನ್ನ ಮಠಗಳನ್ನ ಮತ್ತು ಮಠಾಧೀಶರನ್ನ ಒಂದು ಪ್ಲಾಟ್ಫಾರ್ಮ್ ಮೇಲೆ ತರುವಂತ ವ್ಯವಸ್ಥೆ ಮಾಡಿದ್ದಾರೆ. ಇಂಥ ಒಂದು ಭಾಳ ದೊಡ್ಡ ಕೆಲಸ ಮಾಡಿದ್ದರು. ಒಂದು ಆ ನಿಟ್ಟಿನಲ್ಲಿ ಮತ್ತೆ ಒಂದು 10-12 ಜನ ಶಿಷ್ಯರು ಈಗ ನಮ್ಮ ಶ್ರವಣಬೆಳಗೊಳ ಅವ್ರ ಶಿಷ್ಯರು ಬೇರೆ ಬೇರೆ ಮಠದಲ್ಲಿ ಮಠಾಧೀಶರು ಅಂತಿದ್ದಾರೆ. ಮತ್ತೆ ಎಲ್ಲೂ ಈ ಮಠಾಧೀಶರ ತಾನು ನಡೀತಾ ಇರ್ತದೆ. ಈಗ ನೋಡಿದ್ರೆ ನಮಗೆ ಚಾರುಕೀರ್ತಿ ಮಹಾರಾಜ ಕಣ್ಣು ಹೋಗ್ಬೇಕು. ಯಾಕಂದ್ರೆ ಅದೊಂದು ದೊಡ್ಡ ಕೆಲಸ ಮಾಡಿ. ಯಾಕಂದ್ರೆ ಈಗಿನ ದಿವಸಗಳಲ್ಲಿ ತಾವು ನೋಡಬೇಕು ಯಾರು ತಮ್ಮ ಮನೆ ಮಠಾಧೀಶರು ಅಲ್ಲಿ ಕರೀಲಿಲ್ಲ ಸ್ವಾಮೀಜಿ ಆಗಲಿ ಅಂತ ಕರೀದ್ರಲ್ಲಿ ಅದು ಆ ಪರಂಪರೆಯನ್ನು ಮುಂದುವರಿಸಬೇಕಾಗ್ತದೆ. ಆ ಪರಂಪರೆ ಮುಂದುವರಿಸೋದು ಅದೊಂದು ಭಾಳ ದೊಡ್ಡ ಅದನ್ನ ಜವಾಬ್ದಾರಿ ಹೊಂದಿದ್ರು. ಈಗ ಎಷ್ಟೋ ಮಠಾಧೀಶಗಳಲ್ಲಿ ಮಠಾಧೀಶರಂತ ನೇಮಿಸಿ ಆ ಮಠಗಳಲ್ಲಿ ಒಂದು ಜೀರ್ಣೋದ್ಧಾರ 40 ಜಾಸ್ತಿ ಪ್ರಾಚೀನ ಮಂದಿರಗಳಂತ 40 ಜಾಸ್ತಿ ಪ್ರಾಚೀನ ಮಂದಿರ ಅವಶೇಷಗಳು ನಾಮಶೇಷ ಆಗುವ ಸ್ಥಿತಿ ಇತ್ತು. ನಮ್ಮ ನಾಮಶೇಷ ಆಗುವ ಸ್ಥಿತಿಯಲ್ಲಿ ಇದ್ದಂಥ ಮಂದಿರಗಳನ್ನ ಜೀರ್ಣೋದ್ಧಾರ ಮಾಡಿದ್ರು. 2023 ನಮಗೆಲ್ಲ ಕರಾಳ ದಿನ ಎದುರಿಸುತ್ತದೆ. ಒಂದು ದೊಡ್ಡ ನಿಧಿಯನ್ನು ಕಳೆದುಕೊಂಡಂತೆ ಭಾಸವಾಗುತ್ತಿದೆ. ನಾವೆಲ್ಲ ಜೈನ ಬಾಂಧವರು ಒಬ್ಬ ಹಿರಿಯ ಧಾರ್ಮಿಕ ಪ್ರವರ್ತಕ ಶ್ರೀ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರನ್ನು ಕಳೆದುಕೊಂಡ ಒಂದು ಕರಾಳ ದಿನ ಎಂದು ಹೇಳಿಸುತ್ತೇನೆ. ಸುಮಾರು 5-6 ತಿಂಗಳಿಂದ ಶುಗರ್ಗಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಸ್ವಾಮೀಜಿಯವರು ಈ ದಿನ ಬೆಳಿಗ್ಗೆ 5:30 ಹೃದಯಾಘಾತದಿಂದ ತಮ್ಮ ಅಂತಿಮ ಉಸಿರು ನೀಡಿದರು. ಇಂತಹ ಪುರುಷರು ನಮ್ಮನ್ನೆಲ್ಲ ಅಗಲಿ ತಮ್ಮ ಸಮ್ಯಕ್ ಸಮಾಧಿಯಲ್ಲಿ ಲೀನವಾಗಿರುವ ಅವರ ಆತ್ಮಕ್ಕೆ ಚಿರ ಶಾಂತಿ ಸಿಗಲಿ ಎಂದು ವಿನಯಾಂಜಲಿ ಅರ್ಪಿಸೋಣ ಎಂದು ಇಲ್ಲಿ ಸೇರಿದ್ದೇವೆ. ಇದಕ್ಕೆ ಮುಂಚೆ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ.
ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅವರು 1949 ಮೇ 3ರಂದು ದಕ್ಷಿಣ ಕನ್ನಡದ ವರಾಹ ಎಂಬ ಊರಿನಲ್ಲಿ ಶ್ರೀ ಚಂದ್ರರಾಜ್ ಇಂದ್ರ ಮತ್ತು ಶ್ರೀಮತಿ ಶ್ರೀಕಾಂತಮ್ಮನವರ ಉದರದಲ್ಲಿ ಜನಿಸಿದ ರತ್ನವರ್ಮ ಈ ಸ್ವಾಮೀಜಿ ಅವರು ಇವರು ತಮ್ಮ ಪೂರ್ವಾಶ್ರಮದ ನಾಮಾಂಕಿತದಿಂದ ತಮ್ಮ ಪ್ರಾಥಮಿಕ ಶಿಕ್ಷಣ ವರಾಹದಲ್ಲಿ ಹಾಗೂ ಪ್ರೌಢ ಶಿಕ್ಷಣ ಶ್ರೀ ಕ್ಷೇತ್ರ ಮುಂಬೈನಲ್ಲಿ ಪಡೆದುಕೊಂಡು 1969 ಡಿಸೆಂಬರ್ 12ರಂದು ಸನ್ಯಾಸ ದೀಕ್ಷೆ ಪಡೆದು 1970 ಏಪ್ರಿಲ್ 19ರಂದು 24ನೇ ತೀರ್ಥಂಕರ ಇತಿಹಾಸ ಪುರುಷ ಭಗವಾನ್ ಮಹಾವೀರ ಜಯಂತಿಯ ಸಂದರ್ಭದಲ್ಲಿ 20 ವರ್ಷದ ಯುವ ನೂತನ ಭಟ್ಟಾರಕ ಸ್ವಾಮೀಜಿಯವರಿಗೆ ಪಟ್ಟಾಭಿಷೇಕ ಸಂಭ್ರಮ ನಡೆದು ಅವರಿಗೆ ಪೀಠದ ನಾಮಾಂಕಿತ ಚಾರುಕೀರ್ತಿ ಅಭಿದಾನ ನೀಡಲಾಯಿತು. ಅಂದಿನಿಂದ ಅವರು ತಮ್ಮನ್ನು ಕರ್ತವ್ಯ ನಿಷ್ಠೆಯಲ್ಲಿ ತೊಡಗಿಸಿಕೊಂಡು ಕಾರ್ಯೋನ್ನತಿಗಾಗಿ ಶ್ರಮಿಸತೊಡಗಿದರು. ಅತೀವ ಜ್ಞಾನಾಸಕ್ತರಾದ ಸ್ವಾಮೀಜಿಯವರು 2 ವರ್ಷ ಹಿಂದೆ ಗೃಹತ್ಯಾಗ ಮಾಡಿ ಪಿಯುಸಿ ವರೆಗಿನ ಶಿಕ್ಷಣ ಪೂರೈಸಿದ್ದರು. ನಂತರ ಅವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಂಎ ಹಾಗೂ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರದಲ್ಲಿ ಎಂಎ ಸ್ನಾತಕೋತ್ತರ ಪದವಿ ಪಡೆದುಕೊಂಡರು. ತಮ್ಮ ಇಡೀ ಜೀವನವನ್ನೇ ಧರ್ಮೋನ್ನತಿ ಕಾರ್ಯಗಳಿಗಾಗಿ ಮುಳುಪಾಗಿದ್ದ ಮಹಾನ್ ಯೋಗಿ ಈ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರೆಂದು ಹೇಳಬಹುದು. ಶ್ರವಣ ಬೆಳಗೊಳದ ಗೋಮಟ ದೇವನ ಕೀರ್ತಿ ವಿಶ್ವವ್ಯಾಪಿ ಹರಡಲು ಕಾರಣೀಕೃತರಾದವರು ಕೂಡ ಅವರು ಬರೀ ಧಾರ್ಮಿಕ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಸಾಂಸ್ಕೃತಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ಕೂಡ ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಬರೀ ಶ್ರವಣ ಬೆಳಗೊಳ ಅಷ್ಟೇ ಅಲ್ಲ, ಅದರ ಸುತ್ತಮುತ್ತಲಿನ ಎಲ್ಲ ಜನರಿಗೆ ಅನುಕೂಲವಾಗುವಂತೆ ಹಲವಾರು ಕಾರ್ಯಗಳನ್ನು ಮಾಡುತ್ತಾರೆ. ಇಂಥ ಸಭಾಕಲ್ಲಿ ಎಟ್ಟೆ ಕೊಡೋದು ಅಂದರೆ ಒಂದು ಅಕ್ಷರ ಸಮಯ ತಿಳುವಳಿಕೆ ಇರಲಿ. ನಾವೆಲ್ಲ ಕುಳಿತು ಅನ್ಯಾಯದಲ್ಲಿ ಶ್ರದ್ಧಾಂಜಲಿ ಅಂತ ನಾವು ಕುಡಿಯಿರಿ. ಜಗತ್ತಿನ ಸಾಕಷ್ಟು ಧರ್ಮವ, ಅದ್ರ ಬಗ್ಗೆ ನಮ್ಮದು ಒಂದು ಜೈನ ಧರ್ಮ. ಅನಾದಿ ಕಾಲದಿಂದ ಬಂದದ್ದು ಪುರಾತನ ಕಾಲದಿಂದ ಧರ್ಮ, ಅದೊಂದು ಶ್ರವಣ ಪರಂಪರೆ. ನಮ್ಮ ಧರ್ಮದೊಳಗ ಕರ್ಮ ಸಿದ್ಧಾಂತ ಬ್ಯಾಂಕಲ್ಲ ಪ್ರತಿಯೊಬ್ಬರು ನಾವು ಹೇಳ್ತೀವಿ, ಒಳ್ಳೆ ಕರ್ಮ ಮಾಡ್ರಿ, ಒಳ್ಳೆ ಕರ್ಮ ಮಾಡ್ರಿ, ಒಳ್ಳೆ ಕರ್ಮ ಪುಸ್ತಕ ಹೇಳಿದ್ರೆ ನಾಕೈತೋ ಅಥವಾ ನಾವು ಒಳ್ಳೆ ಕರ್ಮ ಮಾಡ್ಬೇಕಾಗತ್ತೋ ಅಂತ ಭಾಳ ಬಿಗ್ ಕ್ವಶನ್ ಬಿಟ್ಬಿಡೋದು. ನಾನು ಭಾಳ ಹೇಳಿ ಪರವಾಗಿಲ್ಲ. ಅದು ಜೈನ ಧರ್ಮ, ಜೈನ ಧರ್ಮ ಇವತ್ತಿನ ಪರಿಸ್ಥಿತಿ, ಅನಾದಿ ಕಾಲದ ಪರಿಸ್ಥಿತಿ ನಾವು ನೋಡಿದ್ರೆ ಇವರು ಪ್ರತಿನಿಧಿ ಮಾಡೋದು ಒಂದು ಸಂಸ್ಥೆ, ಶ್ರವಣ ಬೆಳಗೊಳದ ಸಂಸ್ಥೆ. ಅಲ್ಲಿ ಪಿಟಾರ ಎಷ್ಟು ಅಲ್ಲಿ ಪಿಟಾರ, ಅದಕ್ಕೆ ಇವ್ರನ್ನ ವ್ಯಕ್ತಿ ಅಂತ ಪರಿಗಣಿಸೋದು ಅಸಾಧ್ಯ. ಅವ್ರ ಸ್ವಂತ ಒಂದು ಸಂಸ್ಥೆನೆ, ಅದು ಸಾಧಾರಣ ಒಂದು ಭಾರತದ ಸಂಸ್ಥೆ ಅಲ್ಲ, ಇಟ್ಸ್ ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಸಂಸ್ಥೆ. ತಾವು ಹೋದಾಗ ನೋಡ್ಯಾರ ಸಾಕಷ್ಟು ಮಂದಿರವ, ಸಾಕಷ್ಟು ಪಟ್ಟಾರಕ್ಕೆ ಬಿಟ್ಟವ. ಅಲ್ಲಿ ತಮ್ಮ ತಮ್ಮ ಊರಿಗೆ ಸೀಮಿತ, ತಮ್ಮ ತಮ್ಮ ರಾಷ್ಟ್ರಕ್ಕೆ ಸೀಮಿತ ಇರ್ತವೆ. ಆದರೆ ಶ್ರವಣದೊಳಗೆ ಬರೋದು ಅಂತಾರಾಷ್ಟ್ರೀಯ ವ್ಯಕ್ತಿಗಳೆಲ್ಲ ಬರ್ತಾರೆ. ಬಂದವರು ಆ ಬಾಹುಬಲಿ ಮೂರ್ತಿ ಐದು ಹುಚ್ಚರ ನೋಡ್ಕೊಂಡಿರ್ತಾರೆ. ಆ ಬಾಹುಬಲಿ ಮೂರ್ತಿನೇ ಯಾಕೆ ನೋಡ್ಕೊಂಡಿರ್ತಾರಪ್ಪ, ಅಲ್ಲಿ ದೊಡ್ಡ ಗುಡ್ಡ ಐತೆ, ಸಾಕಷ್ಟು ನಮ್ಮ ಚಂದ್ರಪುರ ಗುಡ್ಡು ಐತೆ, ಅಲ್ಲಿ ದೊಡ್ಡ ಗುಡ್ಡ ಐತೆ, ಕಟ್ಟೆ ಐತೆ, ಮೂರ್ತಿನೇ ಯಾಕೆ ಕೊಡ್ತಾರೆ ಅಂದ್ರೆ ಅದೊಂದು ತ್ಯಾಗದ ಅರ್ಥ ತಿಳಿ. ಯಾವ ವ್ಯಕ್ತಿ ಜೀವನದೊಳಗೆ ತ್ಯಾಗಮಯ ಜೀವನ ಬದುಕ್ತಾನೆ, ಒಳ್ಳೆ ಕರ್ಮ ಶಿಕ್ಷಕ ಅಂತ ದೊಡ್ಡ ಪೀಠದ್ದು ಸಾಮಾನ್ಯ ವ್ಯಕ್ತಿ ಮತವಲ್ಲ. ದೇವರಿಗೆ ಯಾರೋ ಬಂದಿಲ್ಲ, ದೇವತೆ ಆಗ್ತಿಲ್ಲ. ಆ ದೇವತೆ ಸಿಗೋದು ನಮ್ಮ ಮಾರು ಕರ್ಮದಿಂದ ಸಿಗ್ತದೆ. ನಮ್ಮ ಮಾರು ಕರ್ಮ ಚೆನ್ನಾಗಿಲ್ಲ ಇತ್ತಂದ್ರೆ ಸದ್ಯ ಸದ್ಗತಿ ಸಿಗೋದು ಸಾಧ್ಯನೇ ಇಲ್ಲ. आज अपने महित है कि शेवन बेलवल जैन मठाच विद्यमान भट्टारे स्वस्ति श्री जगद्गुरु चारुकीर्ति स्वामीजी हैं आज पहाटे 5:30 सन्मानी जाने के 19 एप्रिल 1970 रोजी नियुक्त झाल्यापासून 5 दशके मठाचे प्रमुख म्हणून धार्मिक सांस्कृतिक आणि शैक्षणिक उपक्रम राबवण्यात ते संपूर्ण जैन समाज आणि मठाचे मार्गदर्शक बनले. धार्मिक कार्यक्रमाचे लोककल्याणकारी कार्यक्रमात रूपांतर करण्याच्या त्यांच्या महान क्षमतेने त्यांना प्रतिष्ठा मिळवून दिली. चारुकीर्ती भट्टारक स्वामीजींचे
पूर्वाश्रम दक्षिण कन्नडमधील वरंग येथे आहे. त्यांचा जन्म 3 मे 1949 रोजी एक शाळेतील शिक्षक कुटुंबात जन्म झाला आणि ते कन्नड संस्कृत व प्राकृत भाषेचे विद्वान होते. मैसूर आणि बेंगलोर विद्यापीठातून इतिहास आणि तत्वज्ञानातून पदव्युत्तर पदवीधर होते. तपस्वी आणि विनम्र स्वामीजींनी धार्मिक कार्याबरोबरच श्रवणबेळगाव व देशातील जैन समाजासाठी तसेच परिसरातील अनेक गावांच्या सर्वांगीण विकासासाठी प्रयत्न केलेले आहेत. नैसर्गिक आपत्तीवेळी ते स्वतः भेट देऊन आवश्यक ते सर्व मदत पुरवण्याचा त्यांनी आटोकाट प्रयत्न केला. 1970 पासून 2018 महामस्तकाभिषेक यशस्वीरित्या आयोजित केला आणि 52 वर्षांचा त्यांचा निस्वार्थ मानव कल्याणासाठी केलेल्या सेवेबद्दल संपूर्ण जैन समाज त्यांचा सदैव ऋणी राहील. आणि खरोखरच हा जैन समाजाने अत्यंत मौल्यवान हिरा गमावलेला आहे असं म्हटलं तरी चुकीचं ठरणार नाही. आता त्यांच्या आत्म्याला शांती लाभो असं एवढं सांगून ईश्वर त्यांच्या लाभो म्हणून ईश्वरचरणी प्रार्थना आणि सामुदायिकरित्या आपण सर्वांनी उठून उभं राहून विनयांजली अर्पण करायची. त्याआधी गुंड्यांना 2 शब्द सांगणार.